ನೆಕ್ಸ್ಟ್ ಸನ್ಮಾನ್ಯ ಅಧ್ಯಕ್ಷರೇ, ಈ ಕಾನೂನನ್ನು ಸುಗ್ರೀವಾಜ್ಞೆ ಮೂಲಕ ಟು ದಿ ಪಾಯಿಂಟ್ ಇಲ್ಲ ಪಾಯಿಂಟ್ ನಾನು ಹೇಳ್ತೀನಿ. ಯಾಕೆ ಈ ಮಸೂದೆ ಬೇಡ ಅಂತ ಹೇಳ್ತೀನಿ. ಯಾಕೆ ಬೇಕು, ಹಿಂದೆ ಯಾಕೆ ತಂದಿದ್ರು, ಏನೇನಾಯಿತು ಸ್ವಲ್ಪ ಹೇಳಬೇಕು. ಅವರು ವಿರೋಧ ಪಕ್ಷದವರು ಭಾಳ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾವು ಅದೇ ಸ್ಪಷ್ಟೀಕರಣ ಕೊಡದೇ ಇದ್ರೆ ನಾವೆಲ್ಲೋ ಜನಗಳು ರೈತ ವಿರೋಧಿ ಕಾನೂನು ತತ್ತಾ ಇದ್ದಾರೆ ಅನ್ನೋತಕ್ಕಂಥ ಭಾವನೆ ಬೇಡ. ಇದನ್ನು ಸ್ವಲ್ಪ ಸಮಯ ಕೊಡಿ. ಅದಕ್ಕೆ ಏನೇನಿದೆ ಈ ಕಾನೂನಿನಲ್ಲಿ ಏನಿದೆ ಅಂತ ಸುಮ್ಮನೆ ಈಗ ಬಹಳಷ್ಟು ಬೇಡಿ, ಸ್ವಲ್ಪ ಅವಕಾಶ ಕೊಡಿ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಸುಗ್ರೀವಾಜ್ಞೆ ಮುಖಾಂತರ ತಂದಂಥ ಈ ಕಾನೂನು ಸರಿ ಇಲ್ಲ ಅಂತೇಳಿ ಈಗ ನಮ್ಮ ಸರ್ಕಾರ ಇದನ್ನು ರದ್ದು ಮಾಡಬೇಕು ಅಂತ ತಂದಿದೆ. ಯಾತಕ್ಕೆ ರದ್ದು ಮಾಡಬೇಕು, ಈ ಕಾನೂನನ್ನು ಯಾಕೆ ರದ್ದು ಮಾಡಬೇಕು? 8(2)ನಲ್ಲಿ ಮತ್ತು 117 ಎರಡು ಆ್ಯಕ್ಟ್ ಬರುತ್ತೆ, ಎರಡು ಸೆಕ್ಷನ್ಗಳು ಬರ್ತವೆ. 8(1)ನಲ್ಲಿ ಯಾರು ಇವರು ಏನು ತಂದಿದ್ದೇನು, ಫಸ್ಟು ಇವರು ಮೂಲಭೂತವಾದಂಥ ಇದೇನು, ಎ ಪಿ ಎಂ ಸಿಗಳನ್ನು ಉಳಿಸ್ಲೂ ಇಲ್ಲ, ಅವನ್ನ ಉದ್ಧಾರ ಮಾಡಲೂ ಇಲ್ಲ. ಎ ಪಿ ಎಂ ಸಿನೂ ಇರಬೇಕು, ವರ್ತಕ ಯಾರ ಮನೆ ಬಾಗಿಲಿಗೆ ಹೋಗಿ ಯಾರ ಹತ್ರ ಬೇಕಾದರೂ ಎಲ್ಲಿ ಬೇಕಾದ್ರೂ ಯಾವ ವಠಾರದಲ್ಲಿ ಬೇಕಾದ್ರೂ ಅವನು ಎಷ್ಟೊತ್ತಿನಲ್ಲಿ ಬೇಕಾದ್ರೂ ಯಾರನ್ನು ಹೇಳದೆ ಕೇಳ್ದಲ್ಲೇ, ಟ್ಯಾಕ್ಸ್ನವ್ರನ್ನು ಕೇಳ್ದಲ್ಲೇ, ಯಾರು ಗಂಧಾಚಾರ ಗಾಳಿ ಏನೂ ಇಲ್ದಲ್ಲೇ ಅವನು ಎಷ್ಟೊತ್ತಿನಲ್ಲಿ ಬೇಕಾದ್ರೂ ಲೋಡ್ ತುಂಬಿಕೊಂಡು ಹೋಗ್ಬೋದು ಅಂತಕ್ಕಂಥದ್ದನ್ನು ತಂದರು. ಆವಾಗ ಎ ಪಿ ಎಂ ಸಿ ಹೆಂಗೆ ಉಳಿತವೆ? ಒಂದು ಎ ಪಿ ಎಂ ಸಿ ಉಳ್ಕೋಬೇಕಾ ಬೇಡವೋ ಅನ್ನೋ ನಿರ್ಧಾರ ಮೊದಲು ಮಾಡಬೇಕು. ಎ ಪಿ ಎಂ ಸಿ ಉಳಿಬೇಕು ಅನ್ನೋದಿದ್ರೆ, ಎ ಪಿ ಎಂ ಸಿಗಳನ್ನ ಉಳಿಸೋಂಥ ಜವಾಬ್ದಾರಿ ಇದ್ದರೆ, ಈಗ ಅಲ್ಲೇನು ಸವಲತ್ತು ಕೊಟ್ಟರು, ಮಾರ್ಕೆಟ್ಟಿನ ಒಳಗೆ ಇದ್ದರೆ ಸೆಸ್ ಕೊಡಬೇಕು ಖರೀದಿ ಮಾಡಿದರೆ, ಮಾರ್ಕೆಟ್ನಿಂದ ಹೊರಗಡೆ ಮಾಡಿದರೆ ಸೆಸ್ ಇಲ್ಲ ಅಂತದ್ದಂಗೆ ಎಲ್ಲ ಏನು ಮಾಡಿದರು, ಮಾರ್ಕೆಟ್ನಿಂದ ಹೊರಗಡೆಗೆ ಹೋಗ್ಕತ್ತಿರು. ಮಾರ್ಕೆಟ್ ಒಳಗೆ ಇವತ್ತು ಆಗ್ತಾ ಇರೋದು, ಮಾರ್ಕೆಟ್ನೊಳಗೆ ಮಾಲ್ ಬಿಕ್ರಿ ಆಗ್ತಾ ಇರೋದು, ಆದರೆ ವಿತೌಟ್ ಸೆಸ್, ವಿತೌಟ್ ಸೆಸ್ ಎಲ್ಲವೂ ಅಲ್ಲಿಂದಲೇ ಹೋಗ್ತಾ ಇದ್ದಾವೆ. ಮಾರ್ಕೆಟ್ ಒಳಗಿನಿಂದಲೇ ಎಲ್ಲ ಮೂಟ್ಗಳು ಲೋಡಾಗಿ ಹೋಗ್ತಾ ಇದ್ದಾವೆ. ಇವರೇನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಯಾರು ಹಳ್ಳಿಲಿ ಹೋಗಿ ಏನು ಮಾಲ್ಗಳು ತುಂಬ್ತಾ ಇಲ್ಲ, ಯಾರು ಏನು ಹಳ್ಳಿ ಇದು ಮಾಡಿ ತುಂಬ್ತಾ ಇಲ್ಲ, ಮಾರ್ಕೆಟ್ಗೆ ಅದೇ ಅಂಗಡಿಗೆ ಬರ್ತವೆ. ಆಗ್ತಿರೋ ವ್ಯತ್ಯಾಸ ಏನು, ಆ ಮಾರ್ಕೆಟ್ನ ಒಳಗಡೆ ತುಂಬುವಾಗ ಸೆಸ್ ಇಲ್ಲ ಅಂದ್ರಲ್ಲ ಏನಂತ ಹರಿತಾರೆ, ಅದು ಯಾವುದೋ ಒಂದು ಊರಿನ ಅಂಗಡಿ ಊರಿನಲ್ಲಿ ತಗೊಂಡೆ ಅಂತೇಳಿ ರಸೀದಿ ಹರಿತಾರೆ. ಮಾರ್ಕೆಟ್ ಆಡಿಗೆ ಸುಂಕ ಬರಲ್ಲ, ಸೆಸ್ ಬರಲ್ಲ, ಅವರ್ತ ನಿಧಿ ಬರಲ್ಲ. ಇದು ಇದು ನಡೆದಿರ್ತಕ್ಕಂಥದ್ದು. ಇವರು ಮಾಡೋದಾದರೆ ಸಂಪೂರ್ಣವಾಗಿ ರೈತನ ಕೈಗೆ ಕೊಡ್ತೀವಿ ಮಾರ್ಕೆಟ್ನಂತ ಅನ್ನೋ ಧೈರ್ಯ ಇದ್ದರೆ, ಅವತ್ತಿನ ದಿವಸ ಇವರು ರೈತನ ಕೈಗೆ ಕೊಡೋದಾಗಿದ್ದರೆ ಮಾರ್ಕೆಟ್ಟು ಮತ್ತು ಎ ಪಿ ಎಂ ಸಿ ಎರಡನ್ನೂ ಇಟ್ಕೋಬಾರ್ದಾಯಿತು, ಯಾವ್ದನ್ನಾರ ಒಂದು ಇಟ್ಕೋಬೇಕಾಯಿತು. ಇಲ್ಲ ಫ್ರೀ ಮಾರ್ಕೆಟ್ ಬಿಡ್ತೀವಿ, ಟಾಟಾ ಬಿರ್ಲಾ ಬಂದು ಖರೀದಿ ಮಾಡಲಿ, ಅದಾನಿ ಬಂದು ಖರೀದಿ ಮಾಡಲಿ, ಯಾರ್ಯಾರು ಈ ದೇಶದಲ್ಲಿ ದೊಡ್ಡ ವರ್ತಕರಿದ್ದಾರೆ ಅವರೆಲ್ಲ ಬಂದುಬಿಟ್ಟು ಮಾಲ್ಗಳನ್ನ ಎಷ್ಟು ಬೇಕಷ್ಟು ಸ್ಟಾಕ್ ಮಾಡ್ಕೊಂಡು ಬೆಲೆನ ನಿಯಂತ್ರಣ ಮಾಡಿ ಮಾಡಿದಾರಲ್ಲ ಕೊಪ್ರಿಯ ತಗ್ಸಿ ಯಾರರ್ಥ ಐತೆ ಕೊಪ್ರಿ ಗೊತ್ತಾಗುತ್ತೆ? ಕೊಪ್ರಿ ಕೊಬ್ಬರಿ ಯಾರರ್ಥ ಐತೆ ಅನ್ನೋದು ತಗಬನ್ನಿ ಸ್ವಾಮಿ, ಗೊತ್ತಾಗುತ್ತೆ. ಅದಕ್ಕಿಂದಲೇ ಅವ್ರೇನು ಮಾಡಿದರು, ಬಂದರು ಎಲ್ಲ ಸಿಕ್ತು ಕೊಪ್ರಿ ತಗೊಂಡ್ರು ಹೋದ್ರು ಮಾರ್ಕೆಟ್ ಇದಿಲ್ದಲ್ಲೇ, ಅದಕ್ಕೆ 5% ಇದಿದೆ ಸೆಸ್ ಇದೆ, ಯಾರ ಕೊಡ್ತಾರ? ಯಾರ ಕೊಟ್ಟಿದ್ದೀವಿ ಅಂತ ಹೇಳಿ, ಯಾರ ಹತ್ರ ಮಾಲ್ ಐತಿ ಅಂತ ಹಿಡೀಲಿ? ಇವರು ಯಾರು ತಗೊಂಡೋಗಿರೋರು ಅದನ್ನು? ಜಿ ಎಸ್ ಟಿ ಕಂಡ್ರಿ, GST 5%, ಮತ್ತು ಸರ್ಕಾರದ ಆದಾಯ ಹೆಂಗೆ ಬರೋದು? ಎಲ್ಲವೂ ಸರ್ಕಾರದಿಂದ ಹೊರಟೋದ್ಬಿಟ್ರೆ ಟ್ಯಾಕ್ಸ್ ಇಲ್ದಲ್ಲೇ ವಿತೌಟು ಟರ್ನ್ ಓವರ್ ಟ್ಯಾಕ್ಸು ಬರದೇ ಇದ್ರೆ ರೈತರ ಮೇಲೆ ಹಾಕೋದಲ್ಲ, ವರ್ತಕ ಕೊಡಬೇಕು. ವರ್ತಕ ತಗೊಂಡ ಮೇಲೆ ಕೊಡಲೇಬೇಕು, ರೈತನ ಮೇಲೆ ಹಾಕೋದಲ್ಲ. ಅದು ನಡೆದು ಟ್ಯಾಕ್ಸ್ ಕೊಪ್ಪರಿಗೆ ಹಾಕಿ ಟ್ಯಾಕ್ಸ್ ಯಾಕೆ ಹಾಕಿರಿ? GST ಯಾಕೆ ಹಾಕಿರಿ? ಟ್ಯಾಕ್ಸ್ ರೈತನ ಮೇಲೆ ಬೀಳಲ್ಲ, ತಿನ್ನೋನ ಮೇಲೆ ಬೀಳುತ್ತೆ. ಕೂತ್ಕೊಂಡು ಮಾತಾಡಬೇಕು ಈಗ. ಅದರಿಂದ ಈ ಒಂದು ಪರಿಸ್ಥಿತಿ, ಮಾರ್ಕೆಟ್ ಎರಡು ಸನಾತನ ಕಾಲದಿಂದ ನಡ್ಕೊ ಬಂದಿರುವಂಥ ಒಂದು ವ್ಯವಸ್ಥೆ. ಆಮೇಲೆ ಒಂದು ಬಡವನಿಗೆ ಹಬ್ಬ ಹರಿದಿನಗಳು ಮಾಡೋಕ್ಕೆ, ಮದುವೆ ಮಾಡೋಕ್ಕೆ, ಮುಂಜಿ ಮಾಡೋಕ್ಕೆ ಯಾರು ಸಾಲ ಕೊಡೋರು? ಅವನು ಹೈ ಕ್ಲಾಸ್ ಸಾಲ ಕೊಡೋಣ ಅವನು. ನೀವು ಮತ್ತೆ ಮಾತಾಡಿ ರೇ, ಅವನು ಹೈ ಕ್ಲಾಸ್ ಸಾಲ ಕೊಡ್ತಾನೆ. ಈಗ ಮುಂದೆ ಇವನಿಗೆ ಒಂದು 50,000 ಕೊಪ್ಪರಿ ಬೀಳ್ತವೆ ಅಂದರೆ ಒಂದು 25,000 ಕೊಪ್ಪರಿಗೆ ಹೋಗ್ಬಿಟ್ಟು ಆರಾಮಾಗಿ ತಂದು ಮದುವೆ ಮುಂಜಿ ಮಾಡ್ಕೊತಾನೆ, ಸಾಲ ಹುಟ್ಟುತ್ತೆ. ಅಲ್ಲದೆ ಅವ್ನಿಗೆ ಯಾರು ಸಾಲ ಕೊಡೋರು? ಅವ್ನು ಹೊರಗಡೆ ಮಾರುತ್ತಾನೆ ಅಂದರೆ ಇಲ್ಲಿ ಮಾಲು ಮಾರ್ಕೆಟ್ಗೆ ಬರೋಕ್ಕಲ್ಲ ಅಂದರೆ ಹೊರಗಡೆ ಮಾರ್ಕೊಂಡವನು ಅಂತ ವರ್ತಕ ಅವ್ನಿಗೆ ಸಾಲನೇ ಕೊಡೋದಿಲ್ಲ. ಆಯಿತು, ನೆಕ್ಸ್ಟ್.
ಅಲ್ಲ ಇವು ಪಾಯಿಂಟ್ಸ್ ಇವು ಸುಮ್ಮನೆ ಡೂಪ್ಲಿಕೇಟ್ ಪಾಯಿಂಟ್ಸ್ ಅಲ್ಲ ಒರಿಜಿನಲ್ ಆಗಿ ಯಾರು ಹೇಳ್ತಾ ಇರೋ ಪಾಯಿಂಟ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳಿ ಯಾತಕ್ಕೋಸ್ಕರ ನಾವು ಮಾರ್ಕೆಟ್ ಒಳ್ಳೆ ಕಡೆಗೆ ಬರಬೇಕು ಅನ್ನೋದು ಗ್ರಾಸ್ ರೂಟ್ ಲೆವೆಲಲ್ಲಿ ಅಲ್ಲಿ ಆ ಮಾರ್ಕೆಟ್ ನಮ್ಮದು ದೊಡ್ಡ ಮಾರ್ಕೆಟೆ ಓಕೆ ಅರಸೀಕೆರೆ ಮಾರ್ಕೆಟೆ ಅಂದರೆ ಎಷ್ಟು ಲಕ್ಷ ಕಾಯಿ ಬರೋವು ಎಷ್ಟು ಏನೇನು ದಿನಸಿ ಬರೋದು ಎಷ್ಟು ಜನ ವರ್ತಕರು ಅಲ್ಲಿ ಬಂದು ಖರೀದಿ ಮಾಡೋರು ಅವ್ರು ಹೆಂಗೆ ಒಂದಾಗ್ತಾರೆ ಒಬ್ಬ ವರ್ತಕನಿಗೆ ಇನ್ನೊಬ್ಬ ವರ್ತಕನಿಗೂ ನಾನು ದುಡಿಬೇಕು ಅನ್ನೋ ಕಾಂಪಿಟೇಷನಲ್ಲಿ ಯಾರೂ ಒಂದಾಗಿ ಮಾಡಲ್ಲ ಇದು ಒಂದಾಗಿ ಮಾಡ್ತಾರೆ ಇದು ಒಂದಾಗಿ ಮಾಡ್ತಾರೆ ಯಾರ್ದು ಮನೇಲಿ ಹೋಗಿ ಖರೀದಿ ಮಾಡ್ಕೊಂಡು ಬಂದು ಇಷ್ಟು ಮಾಲ್ ಐತೆ ಅಂತ ಅವ್ರಿಗೆ ಗೊತ್ತಾದಾಗ ಇದೇನು ಸರ್ಕಾರ ಆದಾಯವನ್ನು ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯವನ್ನು ತಪ್ಪಿಸ್ತಕ್ಕಂಥದ್ದು ಒಂದು ಕಡೆ ಮತ್ತು ಈ ಎ ಪಿ ಎಂ ಸಿಯನ್ನು ದುರ್ಬಲಗೊಳಿಸ್ತಕ್ಕಂಥದ್ದು ಎ ಪಿ ಎಂ ಸಿನಲ್ಲಿ ಹಿಂದೆ ಯಾರೋ ಒಬ್ಬ ತೂಕದಲ್ಲಿ ಮೋಸ ಮಾಡಿದೆ ಅಂದರೆ ಆ ಸೆಕ್ರೆಟ್ರಿಗೆ ಆ ಸಮಿತಿಗೆ ಹೋಗಿ ಹೇಳಿದೆ ಅಂದರೆ ಆ ಕೂಡಲೇ ಬಂದುಬಿಟ್ಟು ಅವನಿಗೆ ದಂಡ ಹಾಕಿ ಅವನಿಗೆ ಇದು ಮಾಡಿ ಅವ್ನ ಲೇಸನ್ಸ್ ರದ್ದು ಮಾಡಿ ಅವನು ಇದು ಮಾಡೋರು ಈಗ ಇದು ಯಾರೋ ಹೇಳ್ತಿದ್ರು ಯಾರೋ ವರ್ತಕರು ಒತ್ಕೊಂಡು ಎಲ್ಲ ದುಡ್ಡು ಅಂತ ಬನ್ನಿ ಅರಸೀಕೆರೆಯಲ್ಲಿ ಅದು ಯೋಸ್ ಪಂಚಾಯತಿ ಮಾಡಿದ್ದೀವಿ ಅದು ಎಷ್ಟು ಲೀಟ್ರ್ ಬೇಕು ಕೊಡಿಸ್ತೀವಿ ಎಷ್ಟೆಷ್ಟು ಜನ ಎಷ್ಟೆಷ್ಟು ಟೋಪಿ ಹಾಕಿವೆ ಇರುತ್ತೆ ತಗೊಂಬಿಟ್ಟು ಮಾಲ್ ಹೋಗ್ಬಿಟ್ಟು ಈಗ ಅವ್ರು ದುಡ್ಡು ಹುಡಿಕೊಂಡು ಎಲ್ಲಿ ಹೋಗ್ತಾರೆ ಅವರು ಮಾರ್ಕೆಟಲ್ಲಿ ಆಗಿದ್ರೆ ಮಾರ್ಕೆಟ್ ಅಸೋಸಿಯೇಷನ್ ಇರುತ್ತೆ ಆಮೇಲೆ ಅಲ್ಲಿ ಒಂದು ಲೇಸನ್ಸ್ ಜವಾಬ್ದಾರಿ ಇರುತ್ತೆ ಅಲ್ಲಿ ಎಲ್ಲವೂ ಇಡ್ತಾ ಇರುತ್ತೆ ಅಲ್ಲಿ ಬಂದು ಅವನೇನಾರ ದುಡ್ಡನ್ನು ಕದ್ಕೊಂಡು ಹೋದ ಅವ್ನಿಗೆ ಮೋಸ ಮಾಡಿದ ರೈತಕ್ಕೆ ಅಂದರೆ ಆ ಕೂಡಲೇ ತಗೊಬಂದು ಅವ್ನ ಮೇಲೆ ಕೇಸ್ ಹಾಕ್ಬೋದು ಕ್ರಿಮಿನಲ್ ಕೇಸ್ ಹಾಕ್ಬೋದು ಇದ್ರೊಳಗೆ ಯಾರಿಗೆ ಹಾಕ್ತೀರಿ ಕೇಸ ಅಲ್ಲ ಇದ್ರೊಳಗೆ ಯಾರಿಗೆ ಹಾಕ್ತೀರಿ ಕೇಸ ಅನ್ನೋದನ್ನ ಹೇಳಿ ಈ ರೀತಿ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಆಮೇಲೆ ಮಾರುಕಟ್ಟೆ ಒಳ್ಳೆ ಜಾಗದಲ್ಲಿ ಒಳ್ಳೆ ವಿಶಾಲವಾದಂಥ 100 ಎಕರೆ 20 ಎಕರೆ 50 ಎಕರೆ ಮಾಡಿದ್ದಾರೆ ಈ ಒಂದು ಮಳಿಗೆ ಉಳಿದವ ನೋಡಿ ಎಲ್ಲ ಮಾರಾಟ ಮಾಡ್ಯಾರೆ ಎಲ್ಲ ಮಾರಾಟ ಆಗಿದ್ದಾವೆ ಆಮೇಲೆ ಅವರ್ಥ ನಿಧಿ ಎಲ್ಲಿಂದ ಬರೋದು ಅವರ್ಥ ನಿಧಿ ರೈತ ಕೊಟ್ಟಂಥ ಸೆಸ್ನಲ್ಲೇ 1 ರೂಪಾಯಿ 60 ಪೈಸ ಏನು ರೈತ ಒಂದು ಇದಕ್ಕೆ ಕೊಡೋನು ಆ 1 ರೂಪಾಯಿ 60 ಪೈಸದಲ್ಲಿ 1 ರೂಪಾಯಿಯನ್ನು ಮಾರುಕಟ್ಟೆಗೆ ಕೊಟ್ಟು 60 ಪೈಸನ ಅವರ್ಥ ನಿಧಿಗೆ ಹಾಕೋನೋ ರೈತನಿಗೆ ನಾನು ಈ ಸಂದರ್ಭದಲ್ಲೂ ಮಂತ್ರಿಗಳಿಗೆ ಒಂದು ಸಲಹೆ ಕೊಡ್ತಾ ಇದ್ದೀನಿ ಒಂದು ಪ್ರಾರ್ಥನೆ ಅಂತ ತಿಳ್ಕೊಳ್ಳಿ ನಾವು ಪ್ರತಿ ಸಾರಿನೂ ಹೋಗ್ಬಿಟ್ಟು ನಾಫೆಡ್ನವ್ರ ಹತ್ರ ಕೈ ಮುಕ್ಕೊಂಡು ನಿಂತ್ಕೊಳ್ಳೋದು ಬೇಡ ಬನ್ನಿ ಖರೀದಿ ಮಾಡೋಕ್ಕೆ ಅಂತ ನಮ್ಮಿಂದಲೇ ತಗೊಳ್ಳಿ ಈ 1.5 ರೂಪಾಯಿ ಬಂದರೆ 60 ಪೈಸ ಅವರ್ಥ ನಿಧಿ ಬಂದರೆ ಇವತ್ತು ಅವ ಕೇಳಿದರೆ ಕೇಂದ್ರದವ್ರ ನಾಫೆಡ್ನರ ಅವರ್ಥ ನಿಧಿ ಇಲ್ಲ ಮುಗಿದೋತು ಅಂತಾರೆ ರೈತನ ನೀವು ಅವರ್ಥ ನಿಧಿ ಇಲ್ಲ ಸರ್ಕಾರ ಕೊಡಬೇಕು ಇಲ್ಲ ನೀವು ಕೊಡಬೇಕು ರೈತರು ಕೊಡಬೇಕು ರೈತ ಸುಮ್ಮ ಕೊಟ್ಟು ಹೋಗ್ತಾನೆ ಆ ಅವರ್ಥ ನಿಧಿನ ಪ್ರಾರಂಭ ಮಾಡಿ ಆ ಅವರ್ಥ ನಿಧಿ ಪ್ರಾರಂಭ ಮಾಡಿ ಇವತ್ತೇನೋ ಕೊಪ್ಪರಿ ಬಿದ್ದೋಯ್ತು ಮೊನ್ನೆ 1,250 ರೂಪಾಯಿ ಕೊಟ್ಟರು ಅದ್ರ ಬದಲು ನೀವೇ ಸರ್ಕಾರನೇ ಕೊಂಡ್ಕೊಳ್ಳೋ ಅಂತ ಅವರ್ಥ ನಿಧಿನ ಕೊಡ್ತಕ್ಕಂಥ ಬೆಲೆ ಬಿದ್ದೋದಾಗ ಬೆಂಬಲ ಬೆಲೆ ಕೊಡ್ತಕ್ಕಂಥ ಚೈತನ್ಯ ತಂದ್ಕೊಳ್ಳಿ ಅದನ್ನು ಸನ್ಮಾನ ಸಚಿವರೇ ಇದೊಂದನ್ನು ಅವರ್ಥ ನಿಧಿನ ಹಾಕಿ ರೈತರ ಮೇಲೆ 1 ರೂಪಾಯಿ 50 ಪೈಸ ಏನಾದ್ರು ಮಾಡಿರುವೆ ಅದೆಲ್ಲ ರೈತನ ಭವಿಷ್ಯ ನಿಧಿ ನಿರ್ಮಾಣ ಆಗಲಿ ಇದಕ್ಕೋಸ್ಕರನೇ 1.5 ವರ್ಷದ ದಿವಸ ಅಲ್ಲಿ ಪ್ರತಿಭಟನೆ ಮಾಡಿ ಕೂತದ್ದು ಪಂಜಾಬಿನ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ ಕಾನೂನನ್ನು ನಾವು ವಾಪಸ್ ತಗತ್ತೀವಿ ನೀವು ವಾಪಸ್ ಹೋಗಿ ಅಂತೇಳಿ ಹೇಳಿದರು ತಗೊಂಡು ಹೋದರು ಅವ್ರು ತಕ್ಕಂಡ್ರು ಆದರೆ ಈ ನಮ್ಮ ಸರ್ಕಾರ ತಗೊಳ್ಳಿಲ್ಲ ಈ ಸರ್ಕಾರ ತಗೊಳ್ಳಿಲ್ಲ ಆದ್ದರಿಂದ ದಯಮಾಡಿ ನಾನು ಹೇಳ್ತೀನಿ ಇವತ್ತು ಇದಕ್ಕೋಸ್ಕರ ಬೇಕು ಮಾರುಕಟ್ಟೆ ಸುಭದ್ರವಾಗಿರಬೇಕು ಅದು ಒಂದು ಉಜ್ವಲ ಭವಿಷ್ಯ ಹೊಂದಬೇಕು ಅದಕ್ಕೆ ಆದಂಥ ಘನತೆ ಗೌರವ ಇದೆ ಆ ಒಂದು ಪದ್ಧತಿ ಇಂದಿನಿಂದ ಏನು ಕೃಷಿ ಮಾರುಕಟ್ಟೆ ಅಂತೇಳಿ ಬಂದಿರ್ತಕ್ಕಂಥ ಒಂದು ಇತಿಹಾಸ ಇದೆ ಅದನ್ನು ಕಳೀತಕ್ಕಂಥದ್ದು ಬೇಡ ಈಗೆಲ್ಲ ಹಾಳಾಗಿ ಹೋಗಿದ್ದೋ ಈಗ ಮತ್ತೆ ತಂದು ಉದ್ಧಾರ ಮಾಡಿಕೊಂಡಿದ್ದಾರೆ ಅದು ನಿಜವಾಗ್ಲೂ ಆ ಸಂಸ್ಥೆಗಳು ಪ್ರಬಲವಾಗಿ ಬೆಳಿಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಹೇಳಿ ಆ ಕಾನೂನು ಬರಲಿ ಅಂತ ಹೇಳಿ ನಾನು ಕೇಳಿದ್ರೆ ನೀವು ಹೇಳಿದ್ರಲ್ಲ ಅವ್ರು ಹೇಳಿದ್ರು ಅಲ್ಲಿ ಮಂತ್ರಿ ಇದ್ದಾರೆ ಉತ್ತರ ಕೊಡ್ಲಿಕ್ಕೆ ಅಲ್ಲ ಅವ್ರಿಗೆ ಒಂದ್ ನಿಮಿಷ ಅಲ್ಲ ಹೇಳಿದ್ರಲ್ಲ ಅಬ್ಬಾಯ್ ಕೇಸ್ ಯಾರಾದ್ರೂ ದುಡ್ಡು ತಗೊಂಡು ಓಡೋದ್ರೆ ದುಡ್ಡು ಅಬ್ಬಾಯ್ ಅಲ್ಲಿ ಲಾಂಚ್ ಇದೆ ಇಬ್ರು ಹೋಗಿ ಚಾ ಕುಡ್ಕೊಂಡು ಮಾತಾಡಿ ಇಷ್ಟು ಬೇಕಾದ್ರೂ ಕೂಡ ಈಗ ರೇವಣ್ಣ ಹೇಳಿಗ ಅಧ್ಯಕ್ಷರೇ ಅಲ್ಲಿ ಅಲ್ಲಿ ಆಯ್ತು ಹೇಳಿದ್ದು ಮಂತ್ರಿಗೆ ಉತ್ತರ ಕೊಡ್ತಾರೆ ಈಗ ಆಯ್ತಾ ಬಾಯಿ